884ನೇ ಬಸವೇಶ್ವರರ ಜಯಂತ್ಯೋತ್ಸವದ ಅಂಗವಾಗಿ ಮೂರು ದಿನಗಳ ಕಾರ್ಯಕ್ರಮಕ್ಕೆ ಚಾಲನೆ. ಜಿಲ್ಲಾಡಳಿತ ಮತ್ತು ಬಸವ ಜಯಂತಿ ಉತ್ಸವ ಸಮಿತಿಯಿಂದ ಆಯೋಜನೆ. ಕಲಬುರಗಿ ವಿಭಾಗದ ನೂತನ ಪ್ರಾದೇಶಿಕ ಆಯುಕ್ತರಾಗಿ ಹರ್ಷ ಗುಪ್ತ ಅಧಿಕಾರ ಸ್ವೀಕಾರ. ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಕಚೇರಿಯಲ್ಲಿ ಹೂಗುಚ್ಛ ನೀಡಿ ಬರಮಾಡಿಕೊಂಡ ಗಣ್ಯರು. ಶ್ರೀ ಬಸವೇಶ್ವರರ 884ನೇ ಜಯಂತ್ಯೋತ್ಸವ ಪ್ರಯುಕ್ತ ರಕ್ತದಾನ ಶಿಬಿರ. ಬಸವ ಜಯಂತಿ ಉತ್ಸವ ಸಮಿತಿಯಿಂದ ಬಸವೇಶ್ವರರ ಪುತ್ಥಳಿ ಆವರಣದಲ್ಲಿ ಆಯೋಜನೆ. ರಾಯಣ್ಣ ಬ್ರಿಗೇಡ್ ಮೂಲಕ ಪಕ್ಷದಲ್ಲಿ ಗೊಂದಲ ಸೃಷ್ಟಿಸುತ್ತಿರುವ ಕೆಎಸ್ ಈಶ್ವರಪ್ಪ ವಿಧಾನ ಪರಿಷತ್ ಸದಸ್ಯರ ವಿರುದ್ಧ ತಿರುಗಿ ಬಿದ್ದ ಜಿಲ್ಲಾ ಬಿಜೆಪಿ ಗ್ರಾಮೀಣ ಘಟಕ. ಅಳನ್ ತಾಲೂಕಿನ ಖಜೂರಿ ಗ್ರಾಮದ ಸಿದ್ದರಾಮಪ್ಪ ಬಂಡೆಯವರ ಮನೆಗೆ ನುಗ್ಗಿದ ದರೋಡೆಕೋರರು ವೃದ್ಧೆಯನ್ನು ಕೊಲೆಗೈದು 8ರಿಂದ 10 ತರ ಚಿನ್ನಾಭರಣ ಲೂಟಿ. ಐಟಿಐ ವಿದ್ಯಾರ್ಥಿಗಳಿಗೆ 15 ದಿನಗಳ ಬೇಸಿಗೆ ರಜೆ ನೀಡುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ. ಎಐಡಿಎಸ್ಒ ಸಂಘಟನೆಯ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ. ಸಮಯಕ್ಕೆ ಸ್ವಾಗತ. ನಾನು ಅಂಬುಜಾ ಮಡಖೇಡ್ಕರ್. ಜಿಲ್ಲಾಡಳಿತ ಹಾಗೂ ಬಸವ ಜಯಂತಿ ಉತ್ಸವ ಸಮಿತಿಯಿಂದ 884ನೇ ಶ್ರೀ ಬಸವೇಶ್ವರ ಜಯಂತಿಯ ಅಂಗವಾಗಿ ಮೂರು ದಿನಗಳ ಕಾರ್ಯಕ್ರಮಕ್ಕೆ ಅಭಿನವ ಸಿದ್ದಲಿಂಗ ಶಿವಾಚಾರ್ಯರು ಚಾಲನೆ ನೀಡಿದರು. 884ನೆಯ ಬಸವ ಜಯಂತಿ ಕಾರ್ಯಕ್ರಮ ಕಲಬುರಗಿಯ ಜಗದ್ವೃತ್ತದ ಬಸವೇಶ್ವರ ಪುತ್ಥಳಿ ಆವರಣದಲ್ಲಿ ಮೂರು ದಿನಗಳ ಕಾಲ ನಡೆಯುವ ಕಾರ್ಯಕ್ರಮಕ್ಕೆ ಅಭಿನವ ಸಿದ್ದಲಿಂಗ ಶಿವಾಚಾರ್ಯರು ಹಾಗೂ ಪೂಜ್ಯ ಅಪ್ಪರಾವ್ ದೇವಿ ಮುತ್ಯಾಸರಡಗಿ ಅವರು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. कार्यक्रम उपस्थितर शरण शरण उद्घाटना कार्यक्रम पागल्ती ಜೇವರ್ಗಿ ಶಾಸಕರಾದ ಅಜಯ್ ಸಿಂಗ್ ರವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ಅಣ್ಣ ಬಸವಣ್ಣ ಅವರು ಒಬ್ಬ ಸಾಮಾಜಿಕ ಕ್ರಾಂತಿಕಾರಿ. 12ನೇ ಶತಮಾನದಲ್ಲಿ ಸಾಮಾಜಿಕ ಸಮಾನತೆಯನ್ನು ಸಾರಿದ ನಾಯಕ ಹಾಗೂ ತಮ್ಮ ವಚನಗಳ ಮೂಲಕ ಸಮಾಜದಲ್ಲಿನ ಜಾತಿ ವ್ಯವಸ್ಥೆಯನ್ನ ನಿರ್ಮೂಲನೆ ಮಾಡಿದರು ಎಂದರು. ಯಾಕಂದ್ರೆ ಅಣ್ಣ ಬಸವಣ್ಣ ಅವರು 12ನೇ ಶತಮಾನದಲ್ಲಿ ಎಲ್ಲ ಜಾತಿ ಜನಾಂಗದವರಿಗೆ ಒಂದೇ ಕಡೆ ಸೇರಿಸಿ ಯಾವ ಒಂದು ರೀತಿಯಿಂದ ಒಂದು ಜ್ಞಾನ ದಾಸೋಹವನ್ನು ಮಾಡಿದ್ರು, ಒಂದು ವಚನ ಕ್ರಾಂತಿಯನ್ನು ಮಾಡಿದ್ರು. ಗುರುವಾದುದು ಬಸವಣ್ಣನಿಲ್ಲದೆ ಗುರುವಿಲ್ಲ, ಲಿಂಗವಾದುದು ಬಸವಣ್ಣವಿಲ್ಲದೆ ಲಿಂಗವಿಲ್ಲ, ಜಂಗಮವಾದುದು ಬಸವಣ್ಣನಿಲ್ಲದೆ ಜಂಗಮವಿಲ್ಲ, ಪ್ರಸಾದವಾದುದು ಬಸವಣ್ಣನಿಲ್ಲದೆ ಪ್ರಸಾದವಿಲ್ಲ, ಅನುಭವವಾದುದು ಬಸವಣ್ಣನಿಲ್ಲದೆ ನುಡಿಯಲಾಗದು. ಇಂದು ಸಂಗಿಸುವಲ್ಲಿ ಸುಸಂಗಿಸುವಲ್ಲಿ ಮಹಾಸಂಗಿಸುವಲ್ಲಿ ಕಲಿದೇವ ನಮ್ಮ ಬಸವಣ್ಣನ ನಿಲುವು ಅಂತ ಹೇಳಿದ್ದಾರೆ, ಬಹಳ ಒಳ್ಳೆಯ ರೀತಿಯಿಂದ ಹೇಳಿದ್ದಾರೆ. ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ ಪೂಜ್ಯ ಶ್ರೀ ಅಭಿನವ ಸಿದ್ದಲಿಂಗ ಶಿವಾಚಾರ್ಯರು ಮಾತನಾಡಿ, ಬಸವಣ್ಣನವರು 12ನೇ ಶತಮಾನದಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸಿ ಅಲ್ಲಿ ಎಲ್ಲಾ ಶಿವಶರಣರಿಗೆ ಸಮಾನತೆ ಹಾಗೂ ಸಮಾಜದಲ್ಲಿನ ಪಿಡುಗುಗಳನ್ನು ನಿವಾರಿಸಲು ಚರ್ಚೆ ನಡೆಸುವ ಒಂದು ವೇದಿಕೆ ಮಾಡಿದ್ರು ಎಂದು ವಿವರಿಸಿದರು. ಬಸವ ಜಯಂತಿಯನ್ನ ಬಹಳಷ್ಟು ಅರ್ಥಪೂರ್ಣವಾಗಿ ಜೊತೆಗೆ ಬಸವಣ್ಣವರ ತತ್ವ ಮತ್ತು ಸಂದೇಶ ಏನಿತ್ತು ಅದರ ಒಂದು ತಳಹದಿಯ ಮೇಲೆ ಆ ಬಸವನಿಗೆ ತೃಪ್ತಿಯಾಗುವ ರೀತಿ ಒಳಗೆ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆಗಲೇ ನಾನು ಹೇಳಿದೆ ವೇದಿಕೆಗಳು ಹೆಂಗಿರ್ತವೆ ಅಂತೇಳಿ. ಒಬ್ಬ ಅನುಭವಿ ಹೇಳ್ತಾನೆ, ಆಚಾರವಿಲ್ಲದವರ ಮನೆಯ ಊಟ ಮಾಡಬಾರದು, ವಿಚಾರವಿಲ್ಲದ ಸಭೆಯಲ್ಲಿ ಕೂಡಬಾರದು ಅಂತೇಳಿ. ಕೆಲವೊಂದು ವೇದಿಕೆಗಳು ಹಂಗಿರ್ತವೆ. ಆದರೆ ಇವತ್ತು ನಡೆದಿರ್ತಕ್ಕಂತಹ ಬಸವ ಜಯಂತಿ ವೇದಿಕೆ ಎಷ್ಟು ಅದ್ಭುತದ ಅಂತ ಕೇಳಿಕೊಂಡಾಗ ನಮ್ಮ ಈಶ್ವರ ಖಂಡ್ರೆಯವರು, ಶರಣ ಪ್ರಕಾಶ್ ಪಾಟೀಲ್ ರವರು, ಅಜಯ್ ಸಿಂಗ್ ಅವರು ಇವರೆಲ್ಲ ಮಾತನಾಡಿದ್ರು. ಯಾವ ರೀತಿಯಾಗಿ ಮಾತನಾಡಿದ್ರಪ್ಪ ಅಂತ ಕೇಳಿಕೊಂಡಾಗ, ಲಿಂಗ ಮೆಚ್ಚಿ ಅರುಣೋದಯನ ಬೇಕು ಅಂತ. ಬರೇ ಜನರ ಅಷ್ಟೇ ಮೆಚ್ಚುವುದಲ್ಲ,
ಒಳಗಿರತಕ್ಕಂತ ದೇವರಂತೇನ ವಿಚಾರ ಮಾಡುತ್ತೀವಲ್ಲ ಕೂಡಲ ಸಂಧನ ಸ್ವರೂಪದಲ್ಲಿರತಕ್ಕಂತ ಲಿಂಗವನ್ನು ತಲೆ ಹಾಕಬೇಕಂತ ಆ ರೀತಿ ಒಳಗೆ ಅದ್ಭುತವಾಗಿರತಕ್ಕಂತ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ರು ನಮ್ಮ ಅಜಯ್ ಸಿಂಗ್ ಅವರು ಯಾವಾಗ ವಚನ ಓದಿದರೋ ಗೊತ್ತಿಲ್ಲ ಅವರು ಹೇಳತಕ್ಕಂತ ವಚನಗಳು ಹೆಂಗಪ್ಪ ಅಂತಂದ್ರೆ ಬಹಳ ಕಠಿಣವಾಗಿರತಕ್ಕಂತ ವಚನಗಳು ಅದು ಪುಸ್ತಕ ತೋಳು ಕೇಳಾ ಹಿಡ್ಕೊಂಡು ಕಣ್ಣಾಗಿ ಕಣ್ಣಿಟ್ಟು ಓದ್ರು ಕೂಡ ಅರ್ಥ ಆಗೋದಿಲ್ಲ ಓದಕ್ಕೆ ಬರೋದಿಲ್ಲ ಅಂತ ವಚನವನ್ನ ಎಷ್ಟು ಚೆಂದ ಹೇಳಿದ್ರಪ್ಪ ಅಂತಂದ್ರೆ ಸುಲಿದ ಬಾಳೆ ಹಣ್ಣಿನ ಹಾಗೆ ಬಹಳ ಸರಳವಾಗಿ ಸುಂದರವಾಗಿ ವಚನವನ್ನ ಹೇಳಿದ್ರಲ್ಲ ನಿಜಕ್ಕೂ ಕೂಡ ಬಸವ ಜಯಂತಿ ಸಾರ್ಥಕ ಅಂತಕ್ಕಂತ ಮತ್ತನ್ನ ಬಹಳ ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛಪಡ್ತೇನೆ 12ನೇ ಶತಮಾನದ ಬಸವಾದಿ ಶರಣರು ಬಹಳ ದೊಡ್ಡ ಒಂದು ಕ್ರಾಂತಿಯನ್ನೇ ಇಡೀ ವಿಶ್ವಕ್ಕೆ ಮನುಷ್ಯನ ಬದುಕಿಗೆ ಸಂಬಂಧವಿರತಕ್ಕಂತಹ ವಿಚಾರಗಳಲ್ಲಿ ಯಾವ ರೀತಿಯಾಗಿ ನಾವು ಬಾಳಿ ಬದುಕಬೇಕು ಅಂತಕ್ಕಂಥದ್ದನ್ನ ತೋರಿಸ್ತಕ್ಕಂಥ ಹೇಳ್ತಕ್ಕಂಥ ಮತ್ತು ಆ ರೀತಿ ನಡೀತಕ್ಕಂಥ ಒಂದು ಪ್ರಯಾಸ 12ನೇ ಶತಮಾನದ ಬಸವಾದಿ ಶರಣರು ಮಾಡಿದ್ರು ಅಣ್ಣ ಬಸವಣ್ಣನವರು ಕುಲಕೋಪ ಶರಣರನ್ನು ಗುರುತಿಸಿ ಅನುಭವ ಮಟ್ಟಕ್ಕೆ ಕರೆತಂದು ವಚನ ಸಾಹಿತ್ಯವನ್ನು ರಚನೆ ಮಾಡಿ ಇಡೀ ಮನುಕುಲಕ್ಕೇನೆ ನಾವು ಸಮಾಜದಲ್ಲಿ ಹೇಗೆ ಬಾಳಿ ಬದುಕಬೇಕು ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದಾರೆ ಅಷ್ಟೇ ಇವತ್ತು ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಧರ್ಮವಾಗಬೇಕು ಅಂತ ನಾವು ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ ಇವತ್ತು ಇದು ಕೇವಲ ಲಿಂಗಾಯತ ವೀರಶೈವ ಧರ್ಮ ಅಷ್ಟೇ ಅಲ್ಲ ಬಸವ ಧರ್ಮ ಅಂದ್ರೆ ಎಲ್ಲರೂ ಒಂದು ವಚನ ಸಾಹಿತ್ಯವನ್ನು ಒಪ್ಪಿಕೊಂಡಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನು ಕೂಡ ಬಸವ ಧರ್ಮಕ್ಕೆ ಸೇರಿರ್ತಕ್ಕಂಥವ್ರು ಸಕಲ ಜೀವಾತ್ಮಗಳಿಗೆ ಲೇಸನ್ನ ಬಯಸಿರ್ತಕ್ಕಂಥ ಬಸವಾದಿ ಶರಣರು ಅಂದಿನ ಸಮಾಜದಲ್ಲಿರ್ತಕ್ಕಂಥ ಮತ್ತು ಇಂದಿಗೂ ಕೂಡ ನಡೆದು ಬಂದಿರತಕ್ಕಂಥ ಅನೇಕ ಏನು ಮೂಢನಂಬಿಕೆಗಳಿವೆ ದುಶ್ಚಟಗಳಿವೆ ಅಥವಾ ಬೇರೆ ಬೇರೆ ಮನುಷ್ಯನಲ್ಲಿ ಇರ್ತಕ್ಕಂಥ ಇವತ್ತು ತಿದ್ದುಕೊಳ್ಬೇಕಾಗಿರ್ತಕ್ಕಂಥ ಗುಣಗಳೇನಿವೆ ಅದನ್ನ ನಾವು ತಿದ್ಕೊಳ್ಳಿಕ್ಕೆ ಯಾವ ರೀತಿಯಾಗಿ ಬದುಕಬೇಕು ಅಂತಕ್ಕಂಥದ್ದನ್ನ ಬಸವಾದಿ ಶರಣರು ನಮಗೆ ಹೇಳಿಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಜೇವರ್ಗಿ ಶಾಸಕರಾದ ಅಜಯ್ ಸಿಂಗ್ ಹಾಗೂ ಅರುಣ್ ಕುಮಾರ್ ಪಾಟೀಲ್ ಅವರಿಗೆ ವಿಶೇಷವಾಗಿ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಸಚಿವರಾದ ಎಸ್ಎಸ್ ಮಲ್ಲಿಕಾರ್ಜುನ್ ವಿಶೇಷ ಉಪನ್ಯಾಸಕರಾಗಿ ಬೆಂಗಳೂರು ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರಾದ ಸಿ ವೀರಣ್ಣ ಆಗಮಿಸಿದರು ಅಧ್ಯಕ್ಷತೆಯನ್ನ ಬಸವ ಜಯಂತಿ ಉತ್ಸವ ಸಮಿತಿಯ ಅಧ್ಯಕ್ಷರಾದ ಶರಣಬಸಪ್ಪ ಬಿ ಭೂಸ್ನೂರು ವಹಿಸಿದರು ಮುಖ್ಯ ಅತಿಥಿಗಳಾಗಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಡಾ ಅಲ್ಲಂ ಪ್ರಭು ಪಾಟೀಲ್ ಜಿಲ್ಲಾ ಪಂಚಾಯತ್ ಕಲಬುರಗಿಯ ವಿರೋಧ ಪಕ್ಷದ ನಾಯಕರಾದ ಶಿವಾನಂದ್ ಪಾಟೀಲ್ ಮರ್ತೂರ್ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸಂತೋಷ್ ಪಾಟೀಲ್ ದಣ್ಣೂರ್ ಸಿದ್ದರಾಮ್ ಪಾಟೀಲ್ ಆಗಮಿಸಿದರು ಈ ಕಾರ್ಯಕ್ರಮದಲ್ಲಿ ಡಾ ಶ್ರೀಶೈಲ್ ಘೋಳಿ ಕಲ್ಯಾಣರಾವ್ ಪಾಟೀಲ್ ಮಳಕೇಡ್ ಶಶಿಕಲಾ ಜಡೆ ರೇವಯ್ಯ ವಸ್ತ್ರಮರ್ ಸೇರಿದಂತೆ ಅನೇಕರಿದ್ದರು ಕಲಬುರಗಿ ವಿಭಾಗದ ನೂತನ ಪ್ರಾದೇಶಿಕ ಆಯುಕ್ತರಾಗಿ ಹರ್ಷ ಗುಪ್ತಾ ಅವರು ಇಂದು ಅಧಿಕಾರ ಸ್ವೀಕರಿಸಿದರು ಕಲಬುರಗಿ ವಿಭಾಗದ ನೂತನ ಪ್ರಾದೇಶಿಕ ಆಯುಕ್ತರಾಗಿ ಹರ್ಷ ಗುಪ್ತಾ ಅವರು ಇಂದು ಅಧಿಕಾರ ಸ್ವೀಕರಿಸಿದರು ಹೈದರಾಬಾದ್
ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಕಚೇರಿಯಲ್ಲಿ ನಡೆದ ಸಮಾರಂಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಪ್ರಾದೇಶಿಕ ಆಯುಕ್ತರಾಗಿ ಸೇವೆ ಸಲ್ಲಿಸಿ ವರ್ಗಾವಣೆಗೊಂಡ ಆಮ್ಲನ್ ಆದಿತ್ಯ ವಿಶ್ವಾಸ್, ಜಿಲ್ಲಾಧಿಕಾರಿ ಉಜ್ವಲ್ ಕುಮಾರ್ ಘೋಷ್, ಜಿಲ್ಲಾ ಪಂಚಾಯತ್ ಸಿಇಒ ಹೆಪ್ಸಿಬಾ ರಾಣಿ ಕೊರ್ಲಪಾಟಿ, ಮಹಾನಗರ ಪಾಲಿಕೆ ಆಯುಕ್ತ ಪಿ ಸುನೀಲ್ಕುಮಾರ್, ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧಿಕಾರಿಗಳು ಉಪಸ್ಥಿತರಿದ್ದು ಹರ್ಷ ಗುಪ್ತರನ್ನ ಹೂಗುಚ್ಛ ನೀಡಿ ಬರಮಾಡಿಕೊಂಡರು. ಅಧಿಕಾರ ಸ್ವೀಕಾರದ ಬಳಿಕ ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ಜರುಗಿತು. ಬಸವೇಶ್ವರರ 884ನೇ ಜಯಂತ್ಯೋತ್ಸವದ ಅಂಗವಾಗಿ ಬಸವೇಶ್ವರ ಪುತ್ಥಳಿ ಆವರಣದಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಬಸವ ಜಯಂತಿ ಉತ್ಸವ ಸಮಿತಿ ಹಾಗೂ ಜಿಲ್ಲಾಡಳಿತ ಕಲಬುರಗಿಯ ಸಹಯೋಗದಲ್ಲಿ 884ನೇ ಬಸವ ಜಯಂತಿ ಉತ್ಸವ 2017ರ ಅಂಗವಾಗಿ ಕಲಬುರಗಿಯ ಜಗತ್ಪುರದಲ್ಲಿರುವ ಬಸವೇಶ್ವರರ ಪುತ್ಥಳಿಯ ಆವರಣದಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು. ನೂರಾರು ಜನರು ರಕ್ತ ನೀಡುವ ಮೂಲಕ ರಕ್ತದಾನ ಶಿಬಿರವನ್ನು ಯಶಸ್ವಿಗೊಳಿಸಿದರು. ಎಂಟುನೂರ ಎಂಬತ್ನಾಲ್ಕನೇ ಬಸವ ಜಯಂತಿಯ ನಿಮಿತ್ತವಾಗಿ ಇಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರ ಅಧ್ಯಕ್ಷತೆಯಲ್ಲಿ ಶರಣು ಬುಸ್ನೂರ್ ಮತ್ತು ಪ್ರಶಾಂತ್ ಅಧ್ಯಕ್ಷತೆ ವಹಿಸಿದ್ದರು. ಮತ್ತು ಇಲ್ಲಿ ಶರಣು ಪಪ್ಪ, ಶರಣ ಬಸಪ್ಪ, ಕಾಮರೆಡ್ಡಿ, ಅರುಣ್ಕುಮಾರ್ ಪಾಟೀಲ್, ಡಾಕ್ಟರ್ ಶರಣಗೌಡ, ಡಾಕ್ಟರ್ ರಾಜೇಶ್ ಎಲ್ಲರೂ ಮತ್ತು ಭಾಳಷ್ಟು ಇನ್ನಿತರ ಗಣ್ಯರು ಇಲ್ಲಿ ನೆರವೇರಿದ್ದಾರೆ. ಇದು ರಕ್ತದಾನ ಶಿಬಿರ ಮಾಡೋದರಿಂದ ಒಂದು ಜೀವ ಉಳಿಸಿದ ಹಾಗೆ ಆಗುತ್ತೆ, ಒಂದು ಜೀವದಾನ ಮಾಡಿದ ಹಾಗೆ ಆಗುತ್ತೆ. ರಕ್ತದಾನ ಮಹಾದಾನ, ಅದೇ ಪ್ರಕಾರ ನೇತ್ರದಾನ ಮಹಾದಾನ. ಇಂದು ಈ ಬಸವ ಜಯಂತಿಯ ನಿಮಿತ್ತವಾಗಿ ರಕ್ತದಾನ ಇವರೆಲ್ಲರೂ ನೆರವೇರಿಸಿದ್ದಕ್ಕೆ ಅವರಿಗೆ ಅನಂತಾನಂತ ಧನ್ಯವಾದಗಳನ್ನು ಹೇಳುತ್ತೇನೆ. ಮತ್ತು ಇದರಿಂದ ರಕ್ತ ಕೊಡುವುದರಿಂದ ಮನುಷ್ಯನಿಗೆ ತಾಜಾ ರಕ್ತ ಬರುತ್ತೆ ಮತ್ತು ಇನ್ನೊಬ್ಬರ ಜೀವ ಉಳಿಯುತ್ತೆ. ಎಷ್ಟೋ ಜನ ರಕ್ತ ಸಿಗಲಾರ್ದ ಟೈಮ್ನಲ್ಲಿ ಅವ್ರದ್ದು ಭಾಳಷ್ಟು ಕಷ್ಟದಲ್ಲಿ ಇರ್ತಾರೆ. ರಕ್ತ ಕೊಡಬೇಕಂದ್ರೆ ಅವ್ರು ಕೊಡೋರ್ ಬಲ್ಲೂ ಕಡಿಮೆ ಇರುತ್ತೆ. ಇದು ಕೊಡೋದ್ರಲ್ಲಿಂತ ಇನ್ನೊಬ್ಬರದ್ದು ನಾವು ಜೀವ ಉಳಿಸಿದ ಹಾಗೆ ಆಗುತ್ತೆ. ಎಲ್ಲದಕ್ಕಿಂತಲೂ ರಕ್ತದಾನ ಬಹುಲೇಸು ಅಂತ ನಾನು ಹೇಳಲು ಇಚ್ಛೆಪಡಿಸುತ್ತೇನೆ. ಗುಲ್ಬರ್ಗದಲ್ಲಿ ಬಸವೇಶ್ವರ ಮೂರ್ತಿಯ ಪಕ್ಕದಲ್ಲಿ ಬಸವ ಜಯಂತಿಯ ಉತ್ಸವ ಸಮಿತಿ ಇವತ್ತಿನ ದಿವಸ ಬ್ಲಡ್ ಡೊನೇಟ್ ಕ್ಯಾಂಪನ್ನು ಮಾಡಿದ್ದೇವೆ, ರಕ್ತ ಕ್ಯಾಂಪ್ ಮಾಡಿದ್ದೇವೆ. ಮತ್ತು ಇವತ್ತಿನ ದಿವಸ ಡಾಕ್ಟರ್ ಶರಣಬಸಪ್ಪ ಹರವಾಳ ಕೂಡ ಇದ್ದಾರೆ, ಹಾಗೂ ಡಾಕ್ಟರ್ ಕಾಮರೆಡ್ಡಿ ಸರ್ ಇದ್ದಾರೆ, ಶರಣವರು ಇದ್ದಾರೆ, ಹಾಗೂ ಇನ್ನಿತರ ಎಲ್ಲ ಡಾಕ್ಟರ್ಗಳಿದ್ದಾರೆ, ಶರಣು ಪಪ್ಪ ಇದ್ದಾರೆ. ಇವತ್ತು ಬ್ಲಡ್ ಕೊಡೋದ್ರಿಂದ ಮನುಷ್ಯನ ಜೀವನದಲ್ಲಿ ಇನ್ನೊಂದು ಜೀವ ಉಳಿಸಿದಂತಾಗುತ್ತೆ. ಮತ್ತು ಇನ್ನೊಂದು ಜೀವ ಉಳಿಸೋದರಲ್ಲಿ ತಮ್ಮ ಜೀವ ಕೂಡ ಉಳಿಸ್ಕೊಂಡು ಆಗುತ್ತೆ ಅಂತ ಈ ಬಸವ ಜಯಂತಿ ಉತ್ಸವ ಸಮಿತಿಯಿಂದ ಇವತ್ತಿನ ದಿವಸ ದಿನಾಂಕ 28/4/2017 ನಾವು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಈ ಬಸವ ಜಯಂತಿಯ ಉತ್ಸವ ಸಮಿತಿ ವತಿಯಿಂದ ಬಸವೇಶ್ವರ ಪುತ್ಥಳಿಯ ಆವರಣದಲ್ಲಿ ರಕ್ತದಾನ ಶಿಬಿರ ಯಾಕಪ್ಪ ಅಂದರೆ ಇದಕ್ಕೆ ಲಾಸ್ಟ್ ನಾನು ಕಳೆದ 5 ವರ್ಷಗಳಿಂದ ಹಮ್ಮಿಕೊಳ್ತಾ ಬಂದಿದ್ದೇವೆ. ಹೋದ ವರ್ಷ ಕೂಡ ಎಲ್ಲ ಗುಲ್ಬರ್ಗದ ನಾಗರಿಕರು ಮತ್ತು ಸುತ್ತಮುತ್ತ ಹಳ್ಳಿಯವರು ಬಂದು ತಮ್ಮ ರಕ್ತವನ್ನು ದಾನ ಮಾಡಿದ್ದಾರೆ. ರಕ್ತದಾನ ಮಹಾದಾನ, ಇದು ಎಲ್ಲರಿಗೂ ನಿಮ್ಗೆ ಗೊತ್ತಿದ್ದಂಥ ವಿಷಯನೇ. ಇವತ್ತಿನ ದಿವಸ ರಕ್ತ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂದರೆ ನೀವು ಕೊಟ್ಟಂಥ ರಕ್ತ ವೇಸ್ಟ್ ಆಗಲ್ಲ, ನೀವು ಯಾವುದೇ ಸಮಯದಲ್ಲಿ ನಿಮ್ಮ ರಕ್ತ ಯಾರಿಗಾದರೂ ಹೆಲ್ಪ್ ಆಗೇ ಆಗುತ್ತೆ. ಇದರಿಂದ ಅನೇಕ ಕಾಯಿಲೆಗಳು ದೂರ ಆಗುತ್ತೆ. ಮೊಟ್ಟ ಮೊದಲಾಗಿ ರಕ್ತದೊತ್ತಡ ಮತ್ತು ಸಕ್ಕರೆ ಕಾಯಿಲೆ ಅದೇ ಕೊಲೆಸ್ಟ್ರಾಲ್ ಎಲ್ಲ ರೀತಿಯಲ್ಲಿ ಕಮ್ಮಿ ಆಗುತ್ತೆ ವಿತಿನ್ 4-5 ಅವರ್ಸ್. ಮತ್ತೆ ನಿಮ್ಮ ಬ್ಲಡ್ ಟೆಸ್ಟ್
ಈ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದ ಜಿಲ್ಲಾಧ್ಯಕ್ಷರಾದ ಅರುಣ್ ಕುಮಾರ್ ಪಾಟೀಲ್, ಬಸವ ಜಯಂತಿ ಉತ್ಸವ ಸಮಿತಿಯ ಅಧ್ಯಕ್ಷರಾದ ಶರಣಬಸಪ್ಪ ಬೊಸ್ನೂರ್, ಅಖಿಲ ಭಾರತ ವೀರಶೈವ ಮಹಾಸಭಾದ ಜಿಲ್ಲಾ ಉಪಾಧ್ಯಕ್ಷರಾದ ಕಲ್ಯಾಣಪ್ಪ ಪಾಟೀಲ್ ಮಳ್ಕೇಡ್, ಮಾಜಿ ಅಧ್ಯಕ್ಷರು ಬಸವ ಜಯಂತಿ ಉತ್ಸವ ಸಮಿತಿಯ ಶರಣೂಪಪ್ಪ, ಬಸವೇಶ್ವರ ಆಸ್ಪತ್ರೆಯ ರಕ್ತನಿಧಿ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ರಾಜೇಶ್ ಪಾಟೀಲ್, ಸಂಗಮೇಶ್ವರ ಆಸ್ಪತ್ರೆಯ ಅಧೀಕ್ಷಕರಾದ ಡಾಕ್ಟರ್ ಶಿವಾನಂದ್ ದೇವರಮನಿ, ಎಂಆರ್ಎಂಸಿ ವೈದ್ಯಕೀಯ ಕಾಲೇಜಿನ ಮುಖ್ಯಸ್ಥರಾದ ಡಾಕ್ಟರ್ ಶರಣಬಸಪ್ಪ ಹರವಾಳ್, ಕಾಮರೆಡ್ಡಿ ಆಸ್ಪತ್ರೆಯ ಡಾಕ್ಟರ್ ಶರಣಕುಮಾರ್ ಕಾಮರೆಡ್ಡಿ, ಡಾಕ್ಟರ್ ಎಸ್ಕೆ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅಣ್ಣನ್ ತಾಲೂಕಿನ ಖಜೂರಿ ಗ್ರಾಮದ ಸಿದ್ದರಾಮಪ್ಪ ಬಂಡೆಯವರ ಮನೆಗೆ ದರೋಡೆಕೋರರು ನುಗ್ಗಿ ವೃದ್ಧೆಯನ್ನು ಕೊಲೆಗೈದು 8-10 ತೊಲೆ ಬಂಗಾರ ಲೂಟಿ ಮಾಡಿದ್ದಾರೆ. ಐದು ಜನರಿದ್ದ ದರೋಡೆಕೋರರು ಗುಂಪೊಂದು ಮನೆಯೊಳಗೆ ನುಗ್ಗಿ ಮನೆಯಲ್ಲಿದ್ದವರ ಮೇಲೆ ಬಡಗಿ ಮತ್ತು ಮಾರಕಾಸ್ತ್ರಗಳಿಂದ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿ ಚಿನ್ನಾಭರಣ ದೋಚಿಕೊಂಡು ಪರಾರಿಯಾದ ಘಟನೆ ಆಳಂದ ತಾಲೂಕಿನ ಖಜೂರಿಯಲ್ಲಿ ಇಂದು ಬೆಳಗಿನ ಜಾವ ಜರುಗಿದೆ. ಖಜೂರಿ ಗ್ರಾಮದ ಹೊರವಲಯದಲ್ಲಿರುವ ಸಿದ್ದರಾಮಪ್ಪ ಬಂಡೆ ಎಂಬುವರ ಮನೆಗೆ ನುಗ್ಗಿದ ದರೋಡೆಕೋರರು 65 ವರ್ಷ ವಯಸ್ಸಿನ ಸೋನಮ್ಮ ಬಂಡೆ ಮತ್ತು ಸುಜಾತ, ಶ್ರೀದೇವಿ, ಸಿದ್ದರಾಮಪ್ಪ, ಪ್ರದೀಪ್ ಎಂಬುವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿ 8-10 ತೊಲೆ ಚಿನ್ನಾಭರಣಗಳನ್ನು ದೋಚಿ ಪರಾರಿಯಾಗಿದ್ದಾರೆ. ದರೋಡೆಕೋರರು ನಡೆಸಿದ ಹಲ್ಲೆಯಿಂದ ಗಂಭೀರವಾಗಿ ಗಾಯಗೊಂಡಿದ್ದ ಸೋನಮ್ಮ ಬಂಡೆಯವರು ಆಸ್ಪತ್ರೆಗೆ ಸಾಗಿಸುವಾಗ ಮಾರ್ಗ ಮಧ್ಯದಲ್ಲಿಯೇ ಮೃತಪಟ್ಟಿದ್ದಾರೆ. ಗಂಭೀರವಾಗಿ ಗಾಯಗೊಂಡಿರುವ ಸಿದ್ದರಾಮಪ್ಪ, ಸುಜಾತ, ಶ್ರೀದೇವಿ, ಪ್ರದೀಪ್ ಅವರನ್ನ ಮಹಾರಾಷ್ಟ್ರದ ಉಮರ್ಗ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ದರೋಡೆಕೋರರ ಗುಂಪಿನಲ್ಲಿ ಒಟ್ಟು 5 ಅವರು ಕನ್ನಡ ಭಾಷೆಯಲ್ಲಿ ಮಾತನಾಡುತ್ತಿದ್ದರು ಎಂದು ತಿಳಿದು ಬಂದಿದೆ. ಸುದ್ದಿ ತಿಳಿದು ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಶಶಿಕುಮಾರ್, ಆಳಂದ ಡಿಎಸ್ಪಿ, ಸಿಪಿಐ ಮತ್ತು ಪಿಎಸ್ಐ ಹಾಗೂ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆಳಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ನಡೆಯುತ್ತಿದೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.